Hey guys, welcome back with another episode of Farming Simulator. Okay guys, last episode alli Farming Simulator alli ellivarege nodidre ante gottirutte. But present nodkondi ivattu kuda webcam irodilla. Okay, sadhyak nodkondi illi complete agi snow manju ella biddu nimge ice elli nodidre ice kaanta untu. ನಮ್ಮ ಕೃಷಿ ಕೂಡ ನೋಡ್ತಾ ಇದ್ದೀರಾ, ನಮ್ಮ ವೀಟ್ ಯಾವ ರೀತಿ ಬಿಳಿ ಬಿಳಿ ಆಗಿದೆ ಅಂತ ನೋಡ್ತಾ ಇದ್ದೀರಾ, ಅದು ಕೂಡ ಬಿಳಿ ಬಿಳಿ ಕಾಣ್ತಾ ಉಂಟು. ಆ್ಯಂಡ್ ಜೊತೆಗೆ ನೋಡ್ಕೊಂಡು ನಿಮಗೆ ನೆಲ ಅಂತೂ ಕಂಪ್ಲೀಟಾಗಿ ವೈಟ್ ಆಗಿದೆ. ಆ್ಯಂಡ್ ಇದನ್ನು ಸದ್ಯ ಕ್ಲೀನ್ ಅದು ಏನು ಮಾಡೋದಕ್ಕೆ ನಾನಂತೂ ಹೋಗಲ್ಲ. ಅಂದರೆ ನಾನು ಸದ್ಯಕ್ಕೆ ಈ ಮಂತ್ ಯಾವುದೇ ಕೆಲಸ ಮಾಡಲ್ಲ. ಆ್ಯಂಡ್ ಜಸ್ಟ್ ನೋಡ್ತೇನೆ ಎಲ್ಲೆಲ್ಲಿ ಏನೆಲ್ಲ ಆಗಿದೆ ಅಂತ ಹೇಳಿ ನೆಕ್ಸ್ಟ್ ಮಂತೇ ಕೆಲಸ ಮಾಡ್ತೀನಿ. ಯಾಕಂತೇಳಿದ್ರೆ ಇದನ್ನು ಕ್ಲೀನ್ ಮಾಡೋದಕ್ಕೆ ನಮ್ಮ ಹತ್ರ ಟೂಲ್ಸ್ ಯಾವುದಿಲ್ಲ. ಅದಕ್ಕೆ ಬೇಕಾಗಿರೋಂಥ ಯಾವುದೇ ವಿಷಯ ಇಲ್ಲ, ಯಾಕಂದರೆ ನಾವಿರೋ ಪರಿಸ್ಥಿತಿಯಲ್ಲಿ ಈಗ ಅದನ್ನು ತೊಗೊಂಡು ಕ್ಲೀನ್ ಮಾಡೋಷ್ಟು ನಮ್ಮ ಹತ್ರ ಕೆಪಾಸಿಟಿ ಇಲ್ಲ. ಓಕೆ, ಸದ್ಯಕ್ಕೆ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ದನ ನೋಡಿಕೊಂಡ್ರೆ ಏನೋ ಇದ್ದ ಬದ್ದ ಇದನ್ನೆಲ್ಲ ಮೇಯ್ತಾ ಉಂಟು. ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ಗೆ ಆಲ್ ಅಂತ ಸೆಲೆಕ್ಟ್ ಕೂಡ ಮಾಡ್ಕೊಳ್ಳಿ. ಏನು ಗುರು ಇದು, ಈ ನಮ್ಮನೆ ಐಸ್ ಎಲ್ಲ ಬೀಳುತ್ತಾ? ನನಗೂ ಗೊತ್ತಾಗಿರಲಿಲ್ಲ, ಇವತ್ತೇ ಗೊತ್ತಾಗಿರೋದು. ಓಕೆ, ಸೂಪರ್ ಅಲ್ವಾ ನೋಡೋದಕ್ಕೆ. ನಿಮ್ಗೆ ಕಂಪ್ಲೀಟಾಗಿ ಇದು ಜಾನ್ವರಿ ಟೈಮಲ್ಲಿ, ಅದು ಯಾವತ್ತೂ ಇರಲ್ಲ, ಕೆಲವೊಂದು ಟೈಮಲ್ಲಿ ಮಾತ್ರ ಬೀಳುತ್ತೆ ಅನ್ಸುತ್ತೆ. ನಾವು ಲಾಸ್ಟ್ ಇಯರಲ್ಲಿ ನಾವು ನೋಡಿಕೊಂಡ್ರೆ ಅಷ್ಟೊಂದು ಇರಲಿಲ್ಲ ಅಂತ ಅಂದ್ಕೊಳ್ತೇನೆ ನಾನು. ಯಾಕಂದರೆ ಲಾಸ್ಟ್ ಇಯರಲ್ಲಿ ಜನವರಿ ಡಿಸೆಂಬರ್ ಜನವರಿಯಲ್ಲಿ ಈ ಐಸ್ ಬಿದ್ದೇ ಇರಲಿಲ್ಲ. ಆ್ಯಂಡ್ ಪ್ರೆಸೆಂಟ್ ನೋಡಿಕೊಂಡ್ರೆ ಬಿದ್ದಿದೆ. ಇದು ಜನವರಿ ಡಿಸೆಂಬರಲ್ಲಿ ನಿಮ್ಗೆ ಅಷ್ಟು ಲೈಟಾಗಿ ಸ್ನೋ ಬೀಳ್ತಾ ಇತ್ತು ಅಷ್ಟೇ ಬಿಟ್ಟರೆ ಐಸ್ ಕಂಪ್ಲೀಟಾಗಿ ಬಿದ್ದಿರಲಿಲ್ಲ. ಬಟ್ ಪ್ರೆಸೆಂಟ್ ನೋಡಿಕೊಂಡ್ರೆ ಈಗ ತುಂಬ ಐಸ್ ಇದೆ ಇಲ್ಲಿ. ಓಕೆ, ತಿಂದ್ರಲ್ಲಿ ಏನು ಮಾಡೋಕ್ಕಾಗಲ್ಲ, ನಮ್ಗೆ ಕೆಲಸ ಅಂತೂ ಮಾಡೋದಕ್ಕಾಗಲ್ಲ. ಯಾಕಂದರೆ ಗೊತ್ತಿರೋ ಹಾಗೆ ನಿಮಗೆ ಕಂಪ್ಲೀಟ್ ಐಸ್ ಬಿದ್ದಿದೆ, ಏನೂ ಮಾಡೋಕ್ಕಾಗಲ್ಲ. ನಾನು ಜಸ್ಟ್ ನೋಡಿಬಿಟ್ಟು ಸೀದಾ ಹೋಗುವಂಥದ್ದು, ನನಗೆ ಒಂದು ಗಾಡಿನ ಡೆಲಿವರಿ ಗಾಡಿನ ಅಲ್ಲ, ನಾನು ಲೀಸಿಗೆ ತೊಗೊಂಡಿರೋಂಥ ಮಿಷಿನ್ಸನ್ನು ಒಂದು ರಿಟರ್ನ್ ಕೊಟ್ಟು ಬಿಡ್ತೇನೆ ನಾನು. ಯಾಕಂದರೆ ಇಲ್ಲಾಂದ್ರೆ ಅವ್ರು ತುಂಬ ಚಾರ್ಜ್ ಮಾಡ್ತಾರೆ, ಇನ್ನೊಂದು ಮಂತ್ ನಾನು ಬರ್ತೇನೆ ಅಂತ ಹೇಳಿದರೆ ತುಂಬ ಚಾರ್ಜ್ ಮಾಡ್ತಾರೆ. ಅದಕ್ಕೋಸ್ಕರ ಇದನ್ನು ರಿಟರ್ನ್ ಕೊಡ್ತೇನೆ. ರಿಟರ್ನ್ ಕೊಟ್ಬಿಟ್ಟು ನಂತರ ನಾನು ಡೈರೆಕ್ಟಾಗಿ ನೆಕ್ಸ್ಟ್ ಮಂತೇ ಬರ್ತೇನೆ ಕೆಲಸಕ್ಕೆ. ಇದು ಈಗ ಸದ್ಯಕ್ಕೆ ಯಾವುದೇ ಕೆಲಸ ಮಾಡೋದಕ್ಕಾಗಲ್ಲ. ಓಕೆ, ನಮಗೂ ಈಗ ಸ್ವಲ್ಪ ಅದರದ್ದು ಈಗ ಐಸ್ ಬೀಳುವಂಥ ವಿಷಯದಲ್ಲಿ ಸ್ವಲ್ಪ ನಾಲೆಜ್ ಕೂಡ ಇಲ್ಲ ನಮಗೆ. ನಾರ್ಮಲ್ ವಿಷಯದಲ್ಲೇ ಸ್ವಲ್ಪ ಕಷ್ಟ, ನಿಮ್ಗೆ ಗೊತ್ತಿರೋ ಹಾಗೆ ಫಾರ್ಮಿಂಗ್ ಸಿಮ್ಯುಲೇಟರಲ್ಲಿ. ಆ್ಯಂಡ್ ಇನ್ನೂ ಸ್ವಲ್ಪ ಐಸ್ ಗೀಸ್ ಎಲ್ಲ ಬಿದ್ದು ಮತ್ತೆ ಸುಮ್ಮನೆ ಪ್ರಾಬ್ಲಮ್ ಆದರೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಬೇಡ ಅಂತ ಹೇಳಿಬಿಟ್ಟು ನಾನು ಡೈರೆಕ್ಟಾಗಿ ಇದನ್ನು ಸೇಲ್ ಕೊಟ್ಟು ನೆಕ್ಸ್ಟ್ ಸ್ಟೆಪ್ ನಾನು ಡೈರೆಕ್ಟಾಗಿ ಏನು ಯಾವ ವಿಷಯದಲ್ಲಿ ಬರ್ತಾನೆ ಅಂತ ಹೇಳಿದರೆ, ಇನ್ನೊಂದು ಮಂತಲ್ಲಿ ಕಂಪ್ಲೀಟಾಗಿ ನಾನು ಹಂದಿ ಮತ್ತು ಕೋಳಿದು ಕಂಪ್ಲೀಟಾಗಿ ವಿಷಯನ ತೊಗೊಂಡು ಬರ್ತಾನೆ. ಹಂದಿ ಮತ್ತು ಕೋಳಿ ಡೈರೆಕ್ಟಾಗಿ ನಾನು ಗೂಡ್ ಮಾಡಿಬಿಟ್ಟು ಹಂದಿ ಎಲ್ಲ ತಂದು ನಿಮಗೆ ಸಿಗ್ತೇನೆ. ನಿಮ್ಗೆ ಗೊತ್ತಾಗುತ್ತೆ ಕಂಪ್ಲೀಟಾಗಿ ತುಂಬ ಜನರ ಫೇವ್ರೆಟ್ ಹಂದಿ ಕೂಡ. ಹಂದಿ ಅಂತ ಹೇಳ್ತಾ ಇರ್ತಾರೆ ತುಂಬ ಜನ. ಫೇವ್ರೆಟ್ ಒಂದು ಅನಿಮಲ್ ಕೂಡ ಹಂದಿ. ನೋಡು ಹಂದಿ ಎಷ್ಟು ಹಾಕ್ಲಿಕ್ಕೆ ಆಗುತ್ತೋ ನಾನು ಕೂಡ ನೋಡ್ತೇನೆ ಎಷ್ಟೆಷ್ಟು ದುಡ್ಡು ಸಿಗ್ಬೋದು. ಆ್ಯಂಡ್ ಸಬ್ಸಿಡಿ ಅದೆಲ್ಲ ಸಿಗ್ತಾ ಇದೆ ಸದ್ಯಕ್ಕೆ. ಆ್ಯಂಡ್ ಸಬ್ಸಿಡಿ ಸಿಗೋದ್ರಿಂದ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆದ್ದರಿಂದ ಏನು ನನಗೇನೋ ತೊಗೊಳ್ಬೋದು ಅಂತ ಅಂದ್ಕೊಳ್ತೇನೆ ನಾನು. ಅದಕ್ಕೋಸ್ಕರ ನೋಡು ಡೈರೆಕ್ಟಾಗಿ ನಾನು ಇದರೆಲ್ಲ ಸೇಲ್ ಮಾಡಿಬಿಟ್ಟು ನೆಕ್ಸ್ಟ್ ಮಂತ್ ಬರ್ತೇನೆ. ನೆಕ್ಸ್ಟ್ ಮಂತ್ ನಾವು ಕಂಪ್ಲೀಟಾಗಿ ಎಲ್ಲ ಹಂದಿ ಗಿಂದಿ ಎಲ್ಲ, ಹಂದಿ ಮತ್ತು ಚಿಕನ್ ಎರಡೇ ಸದ್ಯಕ್ಕೆ, ಬೇರೆ ಏನೂ ಇಲ್ಲ. ದನ ಮುಂಚೆನೆ ಹಾಕಿದ್ದೆ ನಾನು. ನೋಡ ಏನು ಕತೆ, ಏನು ವಿಷಯಗಳು ಅಂತ ಹೇಳಿಬಿಟ್ಟು. ಎಸ್ ಗ್ಯಾಸ್ ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಮಂತ್ ಅಂದರೆ ನೆಕ್ಸ್ಟ್ ಮಂತ್ ಅಂದರೆ ನಿಮಗೆ ಜಾನ್ವರಿ ಇತ್ತು, ಇವಾಗ ನೋಡಿಕೊಂಡೆ ಫೆಬ್ರವರಿ. ಆ್ಯಂಡ್ ಆಲ್ರೆಡಿ ನಮ್ಮ ಟೂಲ್ಸ್ಗೆ ಸ್ವಲ್ಪ ಫೈನ್ ಬೇರೆ ಹಾಕಿದ್ದಾರೆ, ಏನು ಮಾಡೋಕ್ಕಾಗಲ್ಲ ಬಿಡಿ. ಸಬ್ಸಿಡಿ ಸ್ವಲ್ಪ ಸಿಗ್ಲಿಕ್ಕುಂಟು, ಅದನ್ನು ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡು ಬರ್ತೇನೆ ನಾನು. ಆ್ಯಂಡ್ ವೀಟ್ ಅಂತೂ ಕಂಪ್ಲೀಟಾಗಿ ಬೆಳೆದಿದೆ, ಏನಿಲ್ಲ. ನಮಗೆ ಡೈರೆಕ್ಟ್ ಕಟ್ ಮಾಡ್ಬೋದಲ್ಲ, ವೀಟನ್ನು ಡೈರೆಕ್ಟಾಗಿ ಕಟ್ ಮಾಡೋದು, ಸೇಲ್ ಮಾಡೋದು ಅಷ್ಟೇ, ಸಿಂಪಲ್. ಆ್ಯಂಡ್ ನೋಡಿ ಈ ರೀತಿಯಲ್ಲ ಇಷ್ಟು ಮಂತ್ ನಾನು ವೀಟ್ಗೆ ಕಾಯಬೇಕಾಗುತ್ತೆ. ಇಷ್ಟು ಮಂತ್ ಕಾಯುವಾಗ ನಾನು ದೊಡ್ಡ ಫೀಲ್ಡನ್ನೇ ಮಾಡ್ಕೊಳ್ಳಿಲ್ಲ ಅಂದರೆ ಕಷ್ಟ ಆಗುತ್ತೆ ನೋಡಿ. ಇನ್ಕಮ್ ಅಂತೂ ತೆಗೆಯೋದಕ್ಕೆ ಅದು ಏನೂ ಇಲ್ಲ, ಇನ್ಕಮ್ ತೆಗೆಯೋದಕ್ಕೆ ಆಗದೇ ಇರುವಂಥ ಪ್ಲೇಸ್ ಅದು. ಯಾಕಂದರೆ ಅಷ್ಟರಲ್ಲಿ ಇನ್ಕಮ್ ತೆಗೆಯೋದಕ್ಕಾಗಲ್ಲ. ಆ್ಯಂಡ್ ಒಂದು ತುಂಬ ದೊಡ್ಡ ಫೀಲ್ಡ್ ಇದ್ದರೆ ಇನ್ಕಮ್ ಏನೋ ತೆಗಿಬೋದು ಅಂತ ನನಗೆ ಅನಿಸುತ್ತೆ ವೀಟಲ್ಲಿ. ಆ್ಯಂಡ್ ನಾವು ಒಂದೇ ಬೆಳೆಯನ್ನು ಬೆಳೀತಾ ಇದ್ದರೆ ಅದು ಕೂಡ ಆಗಲ್ಲ, ಅದು ವೇಸ್ಟ್ ಆಗುತ್ತೆ. ನಮಗೆ ಮಲ್ಟಿ ಕೆಲಸ ಎಲ್ಲ ಮಾಡ್ತಾ ಇರಬೇಕಾಗುತ್ತೆ, ಬೇರೆ ಬೇರೆ ಕೆಲಸಗಳು ಇರಬೇಕು. ಯಾಕಂದರೆ ನಮಗೆ 7 ಮಂತ್ ಇದೆಲ್ಲ ವೆಯ್ಟ್ ಮಾಡ್ತಾ ಇದ್ದರೆ ಅದು ಟೈಮ್ ವೇಸ್ಟ್, ಕಂಪ್ಲೀಟ್ ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ನೋಡು ಇವತ್ತು ನನಗೆ ತುಂಬ ಕೆಲಸನ ಮಾಡಲಿಕ್ಕೆ ಉಂಟು, ನೋಡು ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡ್ತೇನೆ. ನೋಡೋ ನಮಗೂ ಏನು ವಿಷಯ ಅಂತ ನೋಡ್ತಾ ಇದ್ದೀರಾ. ಓಕೆ, ಸದ್ಯಕ್ಕೆ ನೋಡ್ಕೊಂಡು ಈ ವೀಟನ್ನು ಕಟ್ ಮಾಡಬೇಕಿತ್ತು. ವೀಟನ್ನು ಕಟ್ ಮಾಡೋದಕ್ಕಿಂತ ಮುಂಚೆ ಓಕೆ, ನನಗೆ ಇಲ್ಲಿ ಫಸ್ಟ್ ಮಿಷಿನ್ ತೊಗೊಳ್ತೇನೆ. ಈ ಮಿಷಿನಲ್ಲಿ ಮಾತ್ರ ಕಟ್ ಮಾಡಲಿಕ್ಕೆ ಆಗೋದು, ನಾನು ಯಾವುದು ಮಿಷಿನ್ ತೊಗೊಂಡು ಹೋಗಲಿ ಕಟ್ ಮಾಡಲಿಕ್ಕೆ ಆಗಲ್ಲ. ಆ್ಯಂಡ್ ಇಲ್ಲಿ ಸಣ್ಣದು ಏನು ಸೀಡ್ಸನ್ನು ಇಟ್ಟಿದ್ದೇನೆ ನಾನು, ಯಾಕೆ ಅಂತ ಗೊತ್ತಿಲ್ಲ. ನಾನು ಸಾರಿ ಇದು ಇಟ್ಟದಲ್ಲ, ನಮ್ಮದು ಗಾಡಿ ತೊಗೊಂಡು ಹೋಗುವಾಗ ಬಿದ್ದಿದ್ದು, ಆಯಿತಾ. ಅದು ಹೇಗೆ ಬಿತ್ತು ಅಂದರೆ ನನಗೆ ಗೊತ್ತಿಲ್ಲ, ಬಟ್ ರಿಟರ್ನ್ ತೊಗೊಂಡು ಹೋಗುವಾಗ ಅಲ್ಲಿ ಬಿದ್ದಿದೆ. ಬಟ್ ಅದನ್ನು ನನಗೆ ಹೇಗೆ ಯೂಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ತೆಗೆದು ಯಾವುದಕ್ಕೂ ಆಗ್ತಾ ಇಲ್ಲ, ಅದಕ್ಕೆ ಅದನ್ನು ಲೋಡ್ ಮಾಡಲಿಕ್ಕೆ ಬೇರೆ ಯಾವುದೋ ಟೂಲ್ ಇರಬೇಕಂತ ಅನಿಸುತ್ತೆ. ಆ್ಯಂಡ್ ಇನ್ನೊಂದು ದೊಡ್ಡ ಪಾಕೆಟ್ ಬರುತ್ತೆ, ಅದನ್ನಾದರೂ ಓಪನ್ ಮಾಡ್ಬೋದು, ಸಾರಿ ಓಪನ್ ಎಲ್ಲ ಲೋಡ್ ಮಾಡ್ಬೋದು.
ಓಕೆ, ಸದ್ಯಕ್ಕೆ ನೋಡ್ಕೊಂಡು ನಾನೀಗ ವೀಟನ್ನು ಕತ್ತರಿಸ್ಬೇಕು. ಕತ್ತರಿಸ್ಬಿಟ್ಟು ನಾನು ಈಗ ಕೆಲಸಗಾರನ್ನೇ ಕೊಡಬೇಕಾಗುತ್ತೆ. ನಾವೀಗ ಕೆಲಸ ಮಾಡೋದು ಬೇಡ, ನಮಗೆ ಬೇರೆ ಕೆಲಸ ಉಂಟು. ಸದ್ಯಕ್ಕೆ ಇಲ್ಲಿ ಇಟ್ಟು ಅವನಿಗೆ ಕೆಲಸ ಕೊಡುವ, ಆ್ಯಂಡ್ ಅವ್ರು ಕೆಲಸ ಮಾಡ್ತಾ ಇರ್ತಾರೆ, ತೊಂದರೆ ಇಲ್ಲ. ಎಸ್, ಇಲ್ಲಿಂದ ಸ್ಟಾರ್ಟ್ ಮಾಡುವ, ಕಂಟಿನ್ಯೂಸ್ ಆಗಿ ಹೋಗ್ತಾ ಇರುತ್ತೆ. ಓಹ್ ಸಾರಿ, ಇಲ್ಲಿಂದ ಸ್ಟಾರ್ಟ್ ಮಾಡುವ. ಲಾಸ್ಟ್ ಟೈಮ್ ಒಂದ್ಸರಿ ಕಟ್ ಮಾಡಿ, ನಿಮ್ಗೆ ಗೊತ್ತಿರುತ್ತಲ್ಲ. ಓಕೆ, ಇನ್ನು ಕೆಲಸಗಾರರು ಕೆಲಸ ಮಾಡ್ತಾರೆ, ನಾವು ಇಳಿದು ಬಿಟ್ಟು ಸೀದಾ ನಮ್ಮ ಕೆಲಸ ಬೇರೆ ಉಂಟು. ಎಸ್, ಇದು ಫಿನಿಶ್ ಆಗೋದು ಸ್ವಲ್ಪ ಟೈಮ್ ಹಿಡಿಬೋದು ಅನಿಸುತ್ತೆ. ಎಸ್, ನಮ್ಗೆ ಇನ್ನೊಂದು ಕೆಲಸ ಉಂಟು, ಇದನ್ನು ಕಲೆಕ್ಟ್ ಮಾಡಬೇಕಲ್ವಾ. ಯಾವುದು? ಅದರಲ್ಲಿ ಬಿದ್ದಿರೋ ಪೌಡ್ರ್ ಇರುತ್ತಲ್ಲ, ವೇಸ್ಟ್ ಪೌಡ್ರ್ ಇರುತ್ತಲ್ಲ, ಅದನ್ನು ಕೂಡ ನಾವೇ ಕಲೆಕ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಇದನ್ನು ವರ್ಕರ್ ಮಾಡ್ತಾನೆ, ವರ್ಕರ್ ಮಾಡ್ತಾ ಇರಲಿ, ಜೊತೆಗೆ ನಾವು ಇದನ್ನು ಹಿಂದ್ಗಡೆ ವೇಸ್ಟನ್ನು ಕಲೆಕ್ಟ್ ಮಾಡ್ಕೊಂಡು ಬರುವ, ನಮ್ಗೆ ಬೇಕಾಗುತ್ತೆ. ಅದು ದನಕ್ಕೆ ಹಾಕಲಿಕ್ಕೆ ಅಥವಾ ಬೇರೆ ಏನೋದಕ್ಕೂ ಬೇಕಾಗುತ್ತೆ, ನನಗೆ ಗೊತ್ತಿಲ್ಲ ಏನಕ್ಕೆಲ್ಲ ಬೇಕಾಗ್ಬೋದು ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ನೋಡ್ಕೊಂಡೆ, ಕೆಲಸ ವರ್ಕರಿಗೆ ಕೊಟ್ಟಿದ್ದಾನೆ, ವರ್ಕರ್ ಕೆಲಸ ಮಾಡ್ತಾ ಇದ್ದಾನೆ, ನಾವು ಬಂದು ನಾವು ಇದನ್ನು ಫುಲ್ಲು ಕಲೆಕ್ಟ್ ಮಾಡುವ. ನಮ್ಮ ಮಿಷಿನ್ ಟ್ರ್ಯಾಕ್ಟ್ರಲ್ಲಿ ಉಂಟು, ಇದೇ ಟ್ರ್ಯಾಕ್ಟ್ರಲ್ಲಿ ಆಗುವ, ಇದೇ ಟ್ರ್ಯಾಕ್ಟ್ರ ಅಥವಾ ಬೇರೆ ಇದು ಇದರಲ್ಲಿ ಇದರಲ್ಲಿ ಓಕೆ, ಇದರಲ್ಲಿ ಓಕೆ, ಇದು ಬೆಸ್ಟ್. ಓಕೆ, ಇದನ್ನು ಕೆಳಗಿಳಿಸ್ಬಿಟ್ಟು ಇದನ್ನು ಎಲ್ಲಿ ಹಿಡಿದು ಗೊತ್ತಿಲ್ಲ, ಅಥವಾ ಇದು ಟ್ರ್ಯಾಕ್ಟ್ರ್ ಓಕೆನಾ, ಯಾವ ಟ್ರ್ಯಾಕ್ಟ್ರ್ ಅಂತ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ ಆಗ್ತಿದೆ ಟೋಟಲಾಗಿ. ನನಗೆ ಅದು ಬೇಕಾಗ್ಬೋದು, ಅದಕ್ಕೋಸ್ಕರ ಇದ್ರಲ್ಲಿ ತೊಗೊಳ್ತಾ ನಾನು. ಎಸ್, ಇದು ಓಕೆ ಅನ್ಸುತ್ತಲ್ಲ. ನೋಡ, ಇದು ಕೆಪಾಸಿಟಿ ತೊಗೊಳುತ್ತಾ ಅಂತ ಗೊತ್ತಿಲ್ಲ, ಎಷ್ಟು ಎಚ್ ಪಿ ಅಂತ ನಿಮ್ಗೆ ಗೊತ್ತಿರುತ್ತಲ್ಲ, ತುಂಬ ಪವರ್ ಇದು ತೊಗೊಳ್ಳಲ್ಲ. ನಿಮ್ಗೆ ಲಾಸ್ಟ್ ಟೈಮ್ ನಾನು ಉಳುಮೆ ಮಾಡೋದಕ್ಕೆ ಅಂತ ಹೋಗಿಬಿಟ್ಟು ತುಂಬ ಟೈಮ್ ತೊಗೊಳಿದೆ, ಅದು ತುಂಬ ಸ್ಲೋ ಬಿಟ್ಟರೆ ಸಖತ್ ಸ್ಲೋ ಇದು. ಇದು ನಾರ್ಮಲಾಗಿ ಈಗೆಲ್ಲ ಯೂಸ್ ಮಾಡಲಿಕ್ಕೆ ಆಗ್ಬೋದು, ಅಂದರೆ ಲೈಟ್ ವೆಯ್ಟ್ ವಿಷಯಗಳನ್ನು ಮಾಡ್ಬೋದು. ತುಂಬ ವೆಯ್ಟನ್ನು ತೊಗೊಂಡೋಗಿ ಹೇಳ್ಕೊಳ್ಳೋಷ್ಟು ಕೆಪಾಸಿಟಿ ಇದಕ್ಕಿಲ್ಲ ಈ ಟ್ರ್ಯಾಕ್ಟರ್ಗೆ. ಓಕೆ, ಸದ್ಯಕ್ಕೆ ನೋಡಿಕೊಂಡು ಇದನ್ನು ಅಟ್ಯಾಚ್ ಮಾಡಬೇಕು. ಇದನ್ನು ಇದು ಹುಲ್ಲು ಜಾಯಿಂಟ್ ಮಾಡೋದು, ಅಂದರೆ ನಿಮಗೆ ಲಾಸ್ಟ್ ಟೈಮ್ ನಾವು ಮಾಡಿರುವಂಥ ರೋಲ್ ತಲ ಮಾಡಿದ್ದಲ್ಲ, ಈ ಸರಿ ರೋಲ್ ಅಲ್ಲ ಇದು. ಇದು ಕಂಪ್ಲೀಟ್ ನಿಮಗೆ ಬ್ಲಾಕ್ ಥರ, ಗೊತ್ತಾಯ್ತಲ್ಲ ನಿಮಗೆ ಈ ಬ್ಲಾಕ್ಗಳಿರುತ್ತಲ್ಲ, ಹುಲ್ಲಿದು ಬ್ಲಾಕ್ ಬರುತ್ತೆ ನಿಮಗೆ ಲಾರಿಯಲ್ಲೆಲ್ಲ, ಅದೇ ರೀತಿ ಇದನ್ನು ಬ್ಲಾಕ್ ಮಾಡಿ ರೆಡಿ ಮಾಡಿ ನಾವು ಸೇಲ್ ಮಾಡುವಂಥದ್ದು, ಅಷ್ಟೇ ಸಿಂಪಲ್. ಆ್ಯಂಡ್ ಇದರಲ್ಲಿ ಅಂದರೆ ತುಂಬ ಟನ್ ಸಾರಿ ಕಿಲೋ ಇರುತ್ತೆ, ಆ 1000 kg ಏನೇ ಅನಿಸುತ್ತಲ್ಲ ಇದು. ಹೌದು, ಕರೆಕ್ಟ್, ನಮ್ಗೆ ಗೊತ್ತಿಲ್ಲ. ನೋಡುವ ಈಗ ಎಷ್ಟು ಲೋಡ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಇದು 1000 kg ಒಂದು ಪ್ಯಾಕೆಟ್, ಆಯಿತಾ? ಲಾಸ್ಟ್ ಟೈಮೆಲ್ಲ ಮಾಡಿರುವಂಥದ್ದು 200 kg ಇದ್ದು. ಓಕೆ, ಅವ್ನು ಮಾಡ್ತಾ ಇದ್ದಾನಲ್ಲ ಕೆಲಸ ಮಾಡ್ತಾ ಅಂತ ತೊಂದರೆ ಇಲ್ಲ, ನಾವು ಇದರ ಹಿಂದೆ ಹೋಗುವ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗುವ, ಇದನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಅವನು ಹೋದ ಹಿಂದೆನೇ ಹೋಗಬೇಕು. ಓಕೆ ಗೈಸ್, ಕಂಪ್ಲೀಟ್ ಅಂತ ಕೆಲಸ ಅಂತೂ ಫಿನಿಶ್ ಆಯಿತು. ನೋಡ್ತಾ ಇದ್ದೀರಾ, ನನಗೆ ಎಲ್ಲ ಫಾಸ್ಟ್ ಫಾರ್ವರ್ಡ್ ನಮ್ಗೆ ತೋರಿಸಿದ್ದಾನೆ. ಆ್ಯಂಡ್ ಸದ್ಯಕ್ಕೆ ನೋಡಿಕೊಂಡೆ, ನಮ್ಮ ವೀಟ್ ಲೋಡ್ ಆಗಿದೆ ಗಾಡಿಗೆ. ಈಗ ಇದನ್ನು ನಮಗೆ ಅನ್ಲೋಡ್ ಇದಕ್ಕೆ ಮಾಡಬೇಕು, ಅನ್ಲೋಡ್ ಮಾಡಿ ಇದಕ್ಕೆ ಲೋಡ್ ಮಾಡಬೇಕಾಯ್ತಾ? ಮಾತ್ರ ಅದರಲ್ಲಿ ಮಿಷಿನ್ಸಲ್ಲೆಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದೇವೆ, ಕಲೆಕ್ಟ್ ಅಂದರೆ ವರ್ಕರ್ ಕಲೆಕ್ಟ್ ಮಾಡಿದ್ದಾನೆ. ಸದ್ಯಕ್ಕೆ ನೋಡ್ಕೊಂಡು ನಾವು ಇದಕ್ಕೆ ಅನ್ಲೋಡ್ ಮಾಡಬೇಕು. ಆ್ಯಂಡ್ ಜೊತೆಗೆ ಇದನ್ನು ತೊಗೊಂಡೋಗಿ ಸದ್ಯಕ್ಕೆ ನಾನು ಸೇಲ್ ಮಾಡಲ್ಲ, ಸದ್ಯಕ್ಕೆ ಸೇಲ್ ಮಾಡಲ್ಲ, ಇಡ್ತೇನೆ ನಾನು ಇಡ್ತೇನೆ. ಯಾಕಂದರೆ ನನಗೆ ಸುಮ್ಮನೆ ಒಂದು ಸ್ವಲ್ಪ ವಿಷಯಕ್ಕೋಸ್ಕರ ನಾನು ಸೇಲ್ ಮಾಡಬೇಕಾಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಇಷ್ಟು ಫೀಲ್ಡಲ್ಲಿ ಜಾಸ್ತಿ ಅಂತ ಹೇಳಿದರೆ ಎಷ್ಟು ಕಲೆಕ್ಟ್ ಮಾಡ್ಬೋದು ನೋಡ್ತಾ ಇದ್ದೀರಾ. 2000 ಎಷ್ಟು ಅಂತ ನಾನು ತೋರಿಸ್ತೇನೆ ಕರೆಕ್ಟಾಗಿ ನಿಮಗೆ. ಅಷ್ಟೇ, ಇದಕ್ಕಿಂತ ಜಾಸ್ತಿ ನನಗೆ ಇದರಲ್ಲಿ ಫುಲ್ ಅಂತೂ ಆಗಲ್ಲ. ಇದರಲ್ಲಿ ಈ ಡಬ್ಬದಲ್ಲಿ ಇದು ಈ ಲಾರಿಯಲ್ಲಿ ಫುಲ್ ಆದರೆ ಮಾತ್ರ ನಾನು ಸೇಲ್ ಮಾಡ್ಬೋದು, ಇಲ್ಲಾಂದರೆ ಸುಮ್ಮನೆ ಅವಾಗ ಹೋಗ್ತಾ ಇರಬೇಕಲ್ವಾ, ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಹಾಕ್ಲಿಕ್ಕೆ ಆಗ್ತದೆ ನೋಡ್ತೇನೆ. ಆ್ಯಂಡ್ ಇಲ್ಲ ನೋಡಿ, ಗೊತ್ತಾಗುತ್ತೆ ನಿಮ್ಗೆ ಕಂಪ್ಲೀಟ್ ಅಂತೂ ಆಯಿತು.
ಅದೇ ಫುಲ್ ಮಾಡಿದರೆ ಬೆಸ್ಟ್, ಫುಲ್ ಮಾಡಿದರೆ ಒಳ್ಳೆಯಿತ್ತು. ಫುಲ್ಲಿಗೆ ನಮಗೆ ಇನ್ನೂ ದೊಡ್ಡ ಫೀಲ್ಡೇ ಬೇಕಾಗುತ್ತೆ. ಏನು ಮಾಡೋಣ ಹೇಳಿ, ಏನು ಮಾಡೋಕ್ಕಾಗಲ್ಲ. ಇರಲಿ, ನಾನೀಗ ಗಾಡಿನ ಸೈಡ್ ಹಾಕ್ಬಿಡ್ತೇನೆ. ಸೈಡ್ ಹಾಕಿ ಬಂದು ಎರಡನ್ನ ಸೈಡ್ ಪಕ್ಕ ಕಟ್ಟಬೇಕು. ಸದ್ಯಕ್ಕೆ ಇವತ್ತು ವೀಟನ್ನು ತಗೊಂಡಿದ್ದಾನೆ ಅಷ್ಟೇ, ಬಿಟ್ಟರೆ ನಾನು ಸೇಲ್ ಮಾಡ್ತಾಯಿಲ್ಲ. ಇನ್ನೊಂದು ದೊಡ್ಡ ಫೀಲ್ಡೇ ಮಾಡಲಿಕ್ಕುಂಟು ವೀಟಿದ್ದು, ಅದು ಎಲ್ಲ ಆಗಲಿ. ಅದು ಆದಮೇಲೆ ನಮ್ಮ ಕೆಲಸನ ಸ್ಟಾರ್ಟ್ ಮಾಡ್ಬೋದು. ಎಲ್ಲ ಕಡೆ ವೀಟ್, ಅಲ್ಲಿಂದು ಒಂದು ದೊಡ್ಡ ಫೀಲ್ಡಲ್ಲಿ ವೀಟ್ ಮಾಡಬೇಕು. ನಾನು ನಿಮ್ಗೆ ಗೊತ್ತಿರೋ ಹಾಗೆ 3 ಎಕರೆ ಆಲ್ರೆಡಿ, ಟೋಟಲ್ 2 ಎಕರೆ ಜಾಗನ ಬೇರೆ ತೊಗೊಂಡಿದ್ದೇನೆ. ಅದರಲ್ಲಿ ಇನ್ನೂ ಏನೂ ಸ್ಟಾರ್ಟ್ ಮಾಡಿಲ್ಲ, ಜಸ್ಟ್ ಇವಾಗಷ್ಟೇ ಈ ವೀಟ್ ಸ್ಟಾರ್ಟ್ ವೀಟಿದು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ ದೊಡ್ಡದು ಫೀಲ್ಡ್ ಮಾಡೋದಕ್ಕೆ. ಬಟ್ ಆದರೆ ಏನಪ್ಪ ಅಂತ ಹೇಳಿದ್ರೆ ಅದನ್ನು ಉಳುಮೆ ಮಾಡೋದಕ್ಕೆ ಅಗಿಯೋದಕ್ಕೆ ತುಂಬ ಟೈಮ್ ಬೇಕು. ಅದು ಇನ್ನೂ ಆಗಿಲ್ಲ ಆಯಿತಾ. ಅಗಿಯೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕು, ತುಂಬ ಟೈಮನ್ನು ಅದು ವೇಸ್ಟ್ ಮಾಡುತ್ತೆ ಅಗಿಯೋದಕ್ಕೆ. ನೋಡಿ, ಇಷ್ಟು ದೊಡ್ಡ ರೌಂಡ್ ಮಾಡೋದಕ್ಕೆ ನಮಗೆ ತುಂಬ ಟೈಮ್ ಹಿಡಿದಿದೆ. ಆ್ಯಂಡ್ ಇದನ್ನು ಕಂಪ್ಲೀಟಾಗಿ ಮಾಡಬೇಕು ಅಂತಾದರೆ ಅಲ್ಲಿ ಸ್ವಲ್ಪ ವುಡ್ಡು ಕಟ್ ಮಾಡಲಿಕ್ಕುಂಟು, ಇದನ್ನೆಲ್ಲ ಕಟ್ ಮಾಡಬೇಕು, ಸ್ವಲ್ಪ ಕೆಲಸ ಜಾಸ್ತಿ ಉಂಟು. ನೋಡಿಕೊಂಡ್ರೆ ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿ ಕೆಲಸ ಮಾಡುವಂಥದ್ದು. ಸದ್ಯಕ್ಕೆ ನೋಡ್ಕೊಂಡು ನೋಡಿ, ಇವತ್ತೊಂದು ಸ್ವಲ್ಪ ಮಟ್ಟಿಗೆ ಮಾಡ್ಬೋದು ಅಂತ ಮಾಡಿಬಿಟ್ಟು ಇಷ್ಟು ಮಾಡಿದೆ. ನೋಡಿ, ಇಷ್ಟು ಸ್ಲೋ ತೊಗೊಂಡೋಗುತ್ತೆ ಅದು ಆಯಿತಾ. ಈ ಮಿಷಿನ್ ಇಷ್ಟು ಸ್ಲೋ ಆಗಿ ಕಟ್ ಮಾಡುತ್ತೆ ಯಾಕಂದರೆ ತುಂಬ ವೆಯ್ಟ್ ಉಂಟು. ಆ್ಯಂಡ್ ತುಂಬ ತುಂಬ ಕೆಲಸ ಅಂತೂ ತುಂಬ ಫಾಸ್ಟ್ ಆಗುತ್ತೆ ನಿಮಗೆ, ಅಂದರೆ ಒಂದೇ ಸಮ ಇಷ್ಟು ಹೋಗುತ್ತೆ. ಇಲ್ಲಾಂದರೆ ನಿಮಗೆ ಸಣ್ಣ ಮಿಷಿನ್ಸಲ್ಲಿ ತೊಗೊಂಡೋದ್ರೆ ಇದು ನಿಜ ಆಗಲಿಕ್ಕಿಲ್ಲ, ಅಷ್ಟು ದೊಡ್ಡ ಫೀಲ್ಡ್ ಆ್ಯಕ್ಚುಲಿ ಇದು ಆಯಿತಾ. ನೋಡಿ, ಇಷ್ಟರಲ್ಲಿ ಒಂದು ಅಂದಾಜು ಇಷ್ಟು ಹೋಗುತ್ತೆ, ಇಷ್ಟು ಸ್ಲೋ ಅಂತ ನೋಡಿ. ಈ ಟ್ರ್ಯಾಕ್ಟ್ರಿಗೆ ಎಳೆಯೋದಕ್ಕೆ ಆಗ್ತಾಯಿಲ್ಲ, ಸುಮ್ಮನೆ ಟೈರ್ ಮಾತ್ರ ತಿರುಗ್ತಾ ಉಂಟು. ಆ ರೀತಿ ಸ್ವಲ್ಪ ಟಫ್ ಇದೆ. ಆ್ಯಂಡ್ ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡಿ ಸ್ವಲ್ಪ ದಿನಕ್ಕೊಂದು ಇಷ್ಟಿಷ್ಟು ಅಂತ ಮಾಡಿಬಿಟ್ರೆ ಸ್ವಲ್ಪ ಕೆಲಸ ಆಗುತ್ತೆ. ಅಂದರೆ ದಿನಕ್ಕೊಂದು ಸ್ವಲ್ಪ ಸ್ವಲ್ಪ ಮಾಡಿಬಿಟ್ರೆ ಒಂದು 2 ತಿಂಗಳಲ್ಲಿ ಇದರದ್ದು ಫಿನಿಷ್ ಆಗುತ್ತೆ, ಕಂಪ್ಲೀಟ್ ಆಗಿ ಅಗ್ದು ಎಲ್ಲ ಫಿನಿಷ್ ಆಗುತ್ತೆ. ನಂತರ ನಮಗೆ ಉಳುಮೆ ಡೈರೆಕ್ಟಾಗಿ ಮಾಡ್ಬೋದು. ಓಕೆ, ಆ್ಯಂಡ್ ಸೀಡ್ಸ್ ಎಲ್ಲ ಹಾಕ್ಬೋದು, ವೀಟಿದ್ದು ಕಂಪ್ಲೀಟ್ ದೊಡ್ಡ ಫೀಲ್ಡೇ ಮಾಡ್ಕೊಳ್ಬೋದು. ಇದು ಸ್ವಲ್ಪ ಲೈನ್ಸ್ ಎಲ್ಲ ಕರೆಕ್ಟ್ ಇಲ್ಲ, ಅದನ್ನೆಲ್ಲ ಮತ್ತೆ ಮಾಡ್ಬೋದು. ಕರೆಕ್ಟ್ ಲೈನ್ಸ್ ಬ್ಲಾಕ್ ಥರ ಮಾಡಿಬಿಟ್ಟು ಎಲ್ಲ ಮಾಡ್ಬೋದು. ಅದಕ್ಕೆ ನಮ್ಮ ಸಣ್ಣ ಟೂಲ್ಸ್ ಉಂಟಲ್ಲ, ಅದನ್ನು ಯೂಸ್ ಮಾಡಿದರೆ ಸಾಕು. ಓಕೆ, ಆ್ಯಂಡ್ ಜೊತೆಗೆ ಇದನ್ನು ಕಂಪ್ಲೀಟ್ ಅದು ಮಾಡೋಕ್ಕಾಗಲ್ಲ, ಯಾಕಂದರೆ ಇದರಲ್ಲಿ ನನಗೆ ಲಾಸ್ಟ್ ಟೈಮ್ ಗ್ರಾಸ್ ಕಟ್ ಮಾಡಿದ್ದೆ ನಿಮ್ಗೆ ಗೊತ್ತಿರುತ್ತೆ. ಈ ಗ್ರಾಸನ್ನು ನಾನು ಇನ್ನೂ ಕಲೆಕ್ಟ್ ಮಾಡಿಲ್ಲ. ಆ್ಯಂಡ್ ಇವತ್ತು ಕಲೆಕ್ಟ್ ಮಾಡಬೇಕು, ಫಿನಿಷ್ ಮಾಡಬೇಕೆಲ್ಲ. ಓಕೆ, ಸದ್ಯಕ್ಕೆ ನೋಡಿಕೊಂಡ್ರೆ ಆಯಿತು, ಇದೆಲ್ಲ ಫಿನಿಷ್ ಆಯಿತು ಅಂತ ಅಂದ್ಕೊಳ್ತೇನೆ. ನಮ್ಮದು ಈ ಲಾರಿನ ತೊಗೊಂಡೋಗಿ ಅಲ್ಲಿ ಇಟ್ಟು ಬಿಡುವ. ಅಲ್ಲಿ ಇಟ್ಟು ಬಿಟ್ಟು ನಮಗೆ ಒಂದು ದೊಡ್ಡ ಕೆಲಸ ಅಂತ ನಾನು ಮುಂಚೆನೇ ಹೇಳಿದ್ದೇನೆ, ಅದನ್ನು ಬೇಗ ಫಿನಿಷ್ ಮಾಡಬೇಕು. ಏನು ಕೆಲಸ ಅಂತ ನಿಮ್ಗೆ ಗೊತ್ತಿರುತ್ತೆ, ಲಾಸ್ಟ್ ಟೈಮೇ ಹೇಳಿದ್ದೇನೆ, ಅದನ್ನು ರಿಟರ್ನ್ ಹೇಳಲ್ಲ. ಅದೇ ಹಂದಿ ಮತ್ತು ಚಿಕನ್. ಹಂದಿ ಮತ್ತು ಚಿಕನ್ನ ಬಗ್ಗೆ ನಾನು ಸ್ವಲ್ಪ ಥಿಂಕ್ ಮಾಡಿದ್ದೇನೆ. ಆಲ್ರೆಡಿ ಎಲ್ಲ ಪ್ಲ್ಯಾನಿಂಗ್ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ, ಸಬ್ಸಿಡಿ ಎಲ್ಲ ಸಿಗುತ್ತೆ. ಎಸ್, ಆಮೇಲೆ ಬಂದು ಹಂದಿ ಮತ್ತು ಚಿಕನ್ ಹಾಕ್ಬೋದು. ಹಂದಿ ಮತ್ತು ಒಂದು 4 ಹಂದಿ ಪ್ಲ್ಯಾನಿಂಗ್ ಇದೆ, ಒಂದು 10 ಚಿಕನ್ ಪ್ಲ್ಯಾನಿಂಗ್ ಇದೆ. ಮತ್ತು ಫುಡ್ಡು ಹಾಕಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ ಚಿಕನ್ ಮತ್ತು ಹಂದಿಗೆ. ಹಂದಿಗೆ ನೀರು ಹಾಕಬೇಕು, ಫುಡ್ ಚಿಕನ್ಗೆ ನೀರು ಹಾಕಲಿಕ್ಕಿಲ್ಲ, ನಾರ್ಮಲ್ ಫುಡ್ಡು ಮಾತ್ರ ಅಷ್ಟೇ, ಬೇರೆ ಇಲ್ಲ. ಎಸ್, ಇದನ್ನು ಸೈಡ್ ಹಾಕ್ಬೇಕಲ್ಲ, ಸದ್ಯಕ್ಕೆ ಸೇಲ್ ಮಾಡಲಿಕ್ಕಂತಿಲ್ಲ ನಾನು ಹೇಳಿರುವಾಗೆ. ಅಂದರೆ ನಮಗೇನದು ಎಮರ್ಜೆನ್ಸಿ ಪರ್ಪಸ್ಗೋಸ್ಕರ ಬೇಕಾಗಬಹುದು ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಇಡ್ತಾ ಇದ್ದೇನೆ ಅಷ್ಟೇ ಸದ್ಯಕ್ಕೆ ಇಲ್ಲಿ. ಎಸ್, ಇದನ್ನು ರಿಟರ್ನ್ ತೊಗೊಳೋದು ಸ್ವಲ್ಪ ಕಷ್ಟದ ಕೆಲಸ, ರಿವರ್ಸ್ ತೆಗೆದು ಸ್ವಲ್ಪ ಕಷ್ಟದ ಕೆಲಸ. ಯಾಕಂದರೆ ಇಲ್ಲಿ ಲೆಫ್ಟ್ ತಿರುಗಿಸಿದ್ರೆ ರೈಟ್ ಹೋಗುವಂಥದ್ದು, ರೈಟ್ ತಿರುಗಿಸಿದ್ರೆ ಲೆಫ್ಟ್ ಹೋಗುವಂಥದ್ದು. ನಿಮ್ಗೆ ನಾರ್ಮಲ್ ಗಾಡಿ ಥರ ಅಲ್ಲ ಇದು, ನಿಮ್ಗೆ ಗೊತ್ತಿರೋ ಹಾಗೆ. ಈ ಕಂಟೈನರ್ ಎಲ್ಲ ಡ್ರೈವಿಂಗ್ ಎಲ್ಲ ಗೊತ್ತಿದ್ದರೆ ಗೊತ್ತಿರುತ್ತೆ ಹೇಗೆ ಅಂತೇಳಿ. ಇಲ್ಲಿ ಲೆಫ್ಟ್ ತಿರುಗಿಸಿದ್ರೆ ರೈಟ್ ಹೋಗೋದು, ರೈಟ್ ತಿರುಗಿಸಿದ್ರೆ ಲೆಫ್ಟ್ ಹೋಗುವಂಥದ್ದು. ನೀವು ಲೆಫ್ಟ್ ತಿರುಗಿಸಿದ ಲೆಫ್ಟ್ ಹೋಗಲ್ಲ ರಿವರ್ಸ್ ತೆಗೆಯುವಾಗ. ಆ್ಯಂಡ್ ಅದೇ ಯಾಕಂದರೆ ಇಲ್ಲಿ ಅದರದ್ದು ಸ್ವಲ್ಪ ಡೈರೆಕ್ಷನ್ಸ್ ಚೇಂಜ್ ಇರುತ್ತೆ ಆಯಿತಾ. ಇದರದ್ದು ಪ್ರಿನ್ಸಿಪಲ್ ಕಂಪ್ಲೀಟ್ ಚೇಂಜ್ ನಿಮ್ಗೆ ಗೊತ್ತಿರೋ ಹಾಗೆ. ನಾರ್ಮಲ್ ನಮ್ಮ ಗಾಡಿ ತಿರುಗಿಸಿದ ಹಾಗೆ ನಾವು ಹೀಗೆ ತಿರುಗಿಸಿದ ಅಲ್ಲೇ ಹೋಗಿ ನಿಲ್ಲಲ್ಲ ಅದು. ಎಸ್, ಆ್ಯಂಡ್ ನೋಡ್ಕೊಂಡು ನಮ್ಮ ಎಲ್ಲ ಫಿನಿಷ್ ಆಯಿತು. ಆ್ಯಂಡ್ ಇನ್ನು ನೆಕ್ಸ್ಟ್ ಮಂತ್ ಬರ್ತೇನೆ ನಾನು ಕಂಪ್ಲೀಟಾಗಿ. ಹಂದಿ. ಎಸ್, ಇದನ್ನ ಎಲ್ಲ ಕರೆಕ್ಟಾಗಿತ್ತು. ಓಕೆ, ಸದ್ಯಕ್ಕೆ ನೋಡಿಕೊಂಡ್ರೆ ನಾನು ನೆಕ್ಸ್ಟ್ ಮಂತ್ ಬಂದಿದ್ದೇನೆ, ಅದು ಬಂದು ಮಾರ್ಚ್. ನಮ್ಮದು ನಾನು ಒಂದು ತಿಂಗಳಲ್ಲಿ ಕಂಪ್ಲೀಟಾಗಿ ಹಂದಿ ಮತ್ತು ಕೋಳಿದ್ದು ಕಂಪ್ಲೀಟ್ ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಎಲ್ಲ ವಿಷಯನ ಫಿನಿಷ್ ಮಾಡಿಬಿಟ್ಟೆ ಬಂದಿದ್ದೇನೆ. ಆ್ಯಂಡ್ ನೋಡುವ, ಇವತ್ತೊಂದು ಜಸ್ಟ್ ತೋರಿಸ್ತೇನೆ ನಿಮಗೆ. ಆ್ಯಂಡ್ 4 ಹಂದಿ ಆಯಿತಾ, 4 ಹಂದಿ ಮತ್ತು ನಿಮಗೆ 10 ಕೋಳಿ. ಈ ಏರಿಯಾ ಕಂಪ್ಲೀಟಾಗಿ ತೊಗೊಂಡಿದ್ದೆ ನಾನು, ಈ ಏರಿಯಾನ. ಇದು ನಮ್ಮದೇ ತೊಗೊಂಡಿರುವಂಥ ಜಾಗ ನೋಡಿ. ಕೋಳಿ ಫೈನಲಿ ಕೋಳಿ ಅಂತೂ ಬಂತು ನಮ್ಮ ಫಾರ್ಮಿಂಗ್ ಸಿಮ್ಯುಲೇಟರಲ್ಲಿ. ಬಣ್ಣ ಬಣ್ಣದ ಕೋಳಿ ಉಂಟು, ನೋಡ್ತಾ ಇದ್ದ ಸೌಂಡೆಲ್ಲ ಹೇಗೆ ಮಾಡ್ತಾ ಉಂಟು ನೋಡಿ. ಕೊಕ್ಕ 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 ಒಂದು ಮಾಡ್ತಾ ಉಂಟು, ಸೂಪರ್ ಉಂಟು. 10 ಕೋಳಿ ಉಂಟು ಇದರಲ್ಲಿ. ಸದ್ಯಕ್ಕೆ 10 ಕೋಳಿ ಹಾಕಿರುವಂಥದ್ದು ಆಯಿತಾ. ಮೊಟ್ಟೆ ಗಿಟ್ಟೆಲ್ಲ ಇಡುತ್ತಲ್ಲ, ಆಮೇಲೆ ನೋಡುವ. ಹಂದಿ ನೋಡಿ, ಒಳ್ಳೆ ಹಂದಿ ಅಂತ ಹೇಳೋದಕ್ಕೂ ಬಿದ್ದಕೊಂಡಿರೋದಕ್ಕೂ ಕರೆಕ್ಟ್ ನೋಡಿ. ಎಷ್ಟು ಕ್ಯೂಟಾಗಿದೆಲ್ಲ ಹಂದಿ ನೋಡೋದಕ್ಕೆ, ಸೌಂಡೆಲ್ಲ ಒಳ್ಳೆ ಮಾಡುತ್ತೆ ನೋಡಿ. ನೋಡೋದಕ್ಕೊಂದ್ಸಲ ಸೂಪರ್ ಆಗಿದೆ ಇದು ನೋಡಿ. ಒಳ್ಳೆ ತಿಂದು ಬಿದ್ದಕೊಂಡಿದೆ ಇದು, ಸತ್ತಿದೆ ಅಂತ ಅಂದ್ಕೊಳ್ಬೇಡಿ. ಇದು ತಿಂದು ಬಿದ್ದಕೊಂಡಿರುವಂಥದ್ದು ಈ ರೀತಿ ನಾರ್ಮಲಾಗಿ, ಯಾಕಂದರೆ ನಿಮ್ಗೆ ರಾಜ್ ಸಿಮ್ಯುಲೇಟ್ರಲ್ಲಿ ಈ ರೀತಿ ಇದ್ದರೆ ಅದು ಸತ್ತೋಗಿದೆ ಅಂತ ಅರ್ಥ. ಓಕೆ, ಡೇ ಟೈಮಲ್ಲಿ. ಬಟ್ ಇದರಲ್ಲಿ ಈ ರೀತಿ ಎಲ್ಲ ಬಿದ್ದಕೊಂಡಿರುತ್ತೆ, ರಿಯಲ್ ಲೈಫಲ್ಲಿ ಇರುತ್ತಲ್ಲ. ಸೇಮ್ ರಿಯಲ್ ಲೈಫಲ್ಲಿ ನಿಮಗೆ ಹಂದಿ ತಿಂದು ಬಿದ್ದಕೊಂಡಿರೋದಲ್ಲ, ಬೇರೆ ಏನು ಮಾಡುತ್ತೆ.
ಸುಮ್ಮನೆ ಆಚೆಚೆ ಓಡಾಡಿಕೊಂಡಿರುತ್ತೆ, ಅದು ಬಿಟ್ಟರೆ ಬಿಟ್ಕೊಂಡಿರುತ್ತೆ ಡೇ ಟೈಮಲ್ಲೆಲ್ಲ. ಬಟ್ ನಿಮಗೆ ರನ್ ಸಿಮ್ಯುಲೇಟರ್ ಬೇರೆ, ಈ ರೀತಿ ಡೇ ಟೈಮಲ್ಲಿ ಬಿದ್ದುಕೊಂಡ್ರೆ ಸತ್ತಿದೆ ಅಂತ ಅರ್ಥ. ಎಸ್, ಓಕೆ, ಸೂಪರ್. ಆ್ಯಂಡ್ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಆ್ಯಂಡ್ ಈ ಕಲ್ಲನ್ನು ಒಂದು ತೆಗಿಬೇಕು, ಇಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಆ್ಯಂಡ್ ಈ ರಾಕ್ಸ್ಗಳನ್ನೆಲ್ಲ ಸ್ವಲ್ಪ ತೆಗೆದು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ರಾಕ್ಸನ್ನೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಬೇಕು, ಯಾಕಂದರೆ ನನಗೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಈ ಕಡೆಲ್ಲ. ಆ್ಯಂಡ್ ನನಗೆ ಏನು ಕೆಲಸ ಮಾಡೋದಕ್ಕಾಗಲ್ಲ, ರಾಕಿ ಸ್ವಲ್ಪ ಡಿಸ್ಟರ್ಬ್ ಆಗಿ ನಿಮಗೆ ಅಲ್ಲಿ ಫೀಲ್ಡೆಲ್ಲ ರೆಡಿ ಮಾಡೋದಕ್ಕೆ ನಂಗೆ ಕಷ್ಟ ಆಗುತ್ತೆ ಸ್ವಲ್ಪ ನೋಡಿಕೊಂಡ್ರೆ. ನೋಡ, ನನ್ನದೊಂದು ವೀಟ್ ಇದೊಂದು ದೊಡ್ಡ ಫೀಲ್ಡ್ ಒಂದು ಫಿನಿಷ್ ಆಗಲಿ, ಅದು ಫಿನಿಷ್ ಆದಮೇಲೆ ಸ್ವಲ್ಪ ಇನ್ನೂ ಜಾಸ್ತಿ ಕೆಲಸ ಮಾಡಬೇಕು. ಆ್ಯಂಡ್ ನಿಮ್ಗೆ ಗೊತ್ತಾಗುತ್ತೆ ಇವತ್ತು ಸ್ವಲ್ಪ ಜಾಸ್ತಿ ಆಗಿದೆ, ಬಟ್ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಕೆಲವರಿಗೆ, ಗೊತ್ತಾಗಲ್ಲ. ಎಸ್, ನಮ್ಮ ಟ್ರ್ಯಾಕ್ಟ್ರನ್ನ ಹುಡುಕ್ತಾ ಇದೆ ನಾನು, ಬಟ್ ಇಲ್ಲಿ ಇಲ್ಲಿ ಉಂಟು, ನಾನು ಎಲ್ಲಿ ಇಟ್ಟಿದ್ದೇನಂತ ಗೊತ್ತಾಗಿಲ್ಲ. ಸ್ವಲ್ಪ ರಿಪೇರಿಗಂತ ಇಟ್ಟಿರುವಂಥದ್ದು. ಆ್ಯಂಡ್ ರಿಪೇರ್ ಎಲ್ಲ ಮಾಡಿಬಿಟ್ಟು ಅದು ಟ್ರ್ಯಾಕ್ಟ್ರಲ್ಲೇ ಇತ್ತು. ಎಸ್, ಇಲ್ಲಿ ನನಗೆ ಶೆಡ್ ಎಲ್ಲ ಮಾಡಬೇಕು, ಸದ್ಯದೆಲ್ಲ ಶೆಡ್ ಮಾಡಬೇಕು, ಇಲ್ಲಾಂದರೆ ಗಾಡಿಗಳೆಲ್ಲ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಒಳ್ಳೆ ಸಂತೆ ಮಾರುಕಟ್ಟೆಯಲ್ಲಿ ಇದು ಹಾಕಿದಾಗೆ ಆಗಿದೆ, ಒಳ್ಳೆ ಗುಜ್ಜಿರಿ ಎಲ್ಲೆಲ್ಲಿ ಉಂಟು ಅಂತ ಹೇಳಿದ್ರೆ ನಿಮಗೆ ಕಂಪ್ಲೀಟ್ ಕನ್ಫ್ಯೂಷನ್ ನನಗೆ ಆಗುತ್ತೆ ಎಲ್ಲಿ ಎಲ್ಲಿ ಗಾಡಿ ಇದೆ ಉಂಟು ಅಂತೇಳಿ. ಅದ್ರದ್ದು ನಿಮಗೆ ಟ್ರೈಲರ್ ಬೇರೆ ಇಡ್ತೇನೆ ನಾನು, ಟ್ರ್ಯಾಕ್ಟರ್ ಬೇರೆ ಇಡ್ತೇನೆ, ಅದಕ್ಕೆ ಶೆಡ್ ಬೇರೆ ಮಾಡಬೇಕು. ಆ್ಯಂಡ್ ನಾನಿವಾಗ ಶೆಡ್ ಮಾಡಬೇಕಾ ಅಥವಾ ಮನೆ ಮಾಡಬೇಕಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಬೇಕು ಯಾರು ಫಾರ್ಮಿಂಗ್ ಸಿಮ್ಯುಲೇಟ್ರನ್ನ ಫ್ಯಾನ್ಸ್ಗಳು. ಓಕೆ, ಯಾಕಂತ ಹೇಳ್ತಾನೆ ನಿಮಗೆ, ನನಗೆ ಮನೆ ಮುಂಚೆನೇ ಗುಜಿರಿ ಗುಜಿ ಆಗಿದೆ. ಆ್ಯಂಡ್ ಮನೆ ಸ್ವಲ್ಪ ಚೇಂಜ್ ಮಾಡಬೇಕು, ಇನ್ಕಮ್ ಈಗ ಇತ್ತೀಚೆಗೆ ಬರ್ತಾ ಉಂಟು ಇನ್ಕಮ್, ತೊಂದರೆ ಇಲ್ಲ ನನಗೆ, ವುಡ್ಡಲ್ಲಿ ಸ್ವಲ್ಪ ಜಾಸ್ತಿ ಇನ್ಕಮ್ ಬಂತು, ಹಾಗೆ ಸ್ವಲ್ಪ ಇನ್ಕಮ್ಗಳು ಬರ್ತಾ ಉಂಟು, ಸಬ್ಸಿಡಿ ಎಲ್ಲ ಸಿಗ್ತಾ ಉಂಟು. ಆ್ಯಂಡ್ ಇನ್ನೂ ಸ್ವಲ್ಪ ಗೌರ್ಮೆಂಟ್ ಸಬ್ಸಿಡಿ ತೊಗೊಳ್ಳೇಕೊಂಡು ಅದನ್ನು ಇನ್ನೂ ನನಗೆ ಏನು ಕೊಟ್ಟಿಲ್ಲ ಅವರು. ಗೌರ್ಮೆಂಟ್ ಸಬ್ಸಿಡಿ ಅಂದರೆ ಮೂರು ಟೈಪಿದು ಬರುತ್ತೆ, ಇದರಲ್ಲಿ ಒಂದು ದೊಡ್ಡ ಇನ್ಕಮ್ ಅಂತ ಹೇಳಿದ್ರೆ ಇನ್ನೊಂದು ಮೇಯ್ನ್ ಸಬ್ಸಿಡಿ ಬರುತ್ತೆ. ಓಕೆ, ಅದರಲ್ಲಿ ನಮಗೆ ಒಳ್ಳೆ ಇನ್ಕಮ್ ಬರುತ್ತೆ. ಸದ್ಯಕ್ಕೆ ನೋಡ್ಕೊಂಡೆ ವಾಟರ್ ಲೋಡ್ ಮಾಡ್ತಾರೆ ನಾನು, ಯಾಕಂತ ಹೇಳ್ತೇನೆ ನಾನು, ಅದು ನಿಮಗೆ ಹಂದಿಗೆ ಹಾಕಲಿಕ್ಕೆ, ಹಂದಿಗೆ ವಾಟ್ರ್ ಬೇಕೇ ಬೇಕು, ಆಯಿತಾ, ವಾಟ್ರ್ ಬೇಕು. ಆದರೆ ಕೋಳಿಗಿಲ್ಲ, ವಾಟ್ರ್ ಇಲ್ಲ, ಹಂದಿಗೆ ವಾಟ್ರ್ ಬೇಕು, ವಾಟ್ರ್ ಹಾಕಿದರೆ ಕರೆಕ್ಟ್ ಆಗುತ್ತೆ. ಎಸ್, ಕೋಳಿಗೆ ವಾಟ್ರ್ ನನ್ನ ಪಕ್ಕ ನೋಡ್ಕೊಂಡು ಕೋಳಿಗಿಲ್ಲ ವಾಟ್ರ್, ಯಾಕಂದರೆ ನನಗೂ ಗೊತ್ತಿಲ್ಲ, ಬಟ್ ಅದು ಕಾಳುದಿ ಅಂತಲ್ಲ, ಬಟ್ ವಾಟ್ರ್ ಕುಡಿಬೇಕಲ್ಲ, ಕೋಳಿ ಕೂಡ ವಾಟ್ರ್ ಕುಡಿಯುತ್ತಲ್ಲ, ಯಾಕೆ ಇಲ್ಲ ಅಂತ ನನಗೂ ಗೊತ್ತಿಲ್ಲ. ನೋಡ, ಸದ್ಯಕ್ಕೆ ನೋಡ್ಕೊಂಡು ನಾನು ಹಂದಿಗೆ ಲೋಡ್ ಮಾಡ್ತಾ ಇದ್ದೇನೆ ಯಾವುದು ವಾಟ್ರನ್ನು. ಆ್ಯಂಡ್ ಜೊತೆಗೆ ಎರಡು ಹಂದಿ ಬಿತ್ಕೊಂಡಿದೆ, ಆರಾಮಾಗಿ ಬಿತ್ಕೊಂಡಿದೆ. ಫುಡ್ ಬೇಕನ್ಸುತ್ತೆ ಅದಕ್ಕೆ, ಫುಡ್ಡು ನಮ್ಮ ಹತ್ರ ಈಗ ಇಲ್ಲ, ಆಯಿತಾ, ಫುಡ್ ಬೇಕಾಗ್ಬೋದು, ಬಟ್ ಹಾಕಿಲ್ಲ ಅಂದರೆ ಏನು ಸತ್ತೋಗಲ್ಲ ಅದು, ನಮಗೆ ರಾನ್ ಸಿಮ್ಯುಲೇಟರ್ ಥರ. ಬಟ್ ಇಲ್ಲಿ ಸ್ವಲ್ಪ ಚೇಂಜ್, ಅದು ನಾರ್ಮಲ್ ಫುಡ್ ತಿಂತಾ ಇರುತ್ತೆ ಅಂದರೆ ಅಲ್ಲಿ ಸಿಕ್ಕಿದ್ದನ್ನೆಲ್ಲ ತಿಂತಾ ಇರುತ್ತೆ, ಬಟ್ ಓಕೆ, ಅದಕ್ಕೆ ಅದು ಜೀವ ಇರುತ್ತೆ ಅಷ್ಟೇ, ಆಯಿತಾ. ಅದು ನಾವು ನಮ್ಮ ಫುಡ್ಡೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಫಾಸ್ಟಾಗಿ ಗ್ರೋ ಆಗುತ್ತೆ. ಎಸ್ ಎಸ್ ಎಸ್, ಸದ್ಯಕ್ಕೆ ನೋಡ್ಕೊಂಡು ಇದನ್ನು ಇಲ್ಲಿ ಇಡ್ತೇನೆ, ಈ ಗಾಡೀಲಿ ತೊಗೊಂಡೋಗುವ, ಈ ಗಾಡಿ ಕರೆಕ್ಟ್ ಆಗುತ್ತಲ್ಲ. ಎಸ್, ನನಗೆ ಈಗ ಉಳುಮೆ ಮಾಡಬೇಕಲ್ಲ, ಅದಕ್ಕೆ ತೊಗೊಂಡು ಹೋಗ್ತಾ ಇರೋದು. ಉಳುಮೆಗೆ ನನ್ನ ಕೆಲಸದವನಿಗೆ ಉಳುಮೆ ಕೊಟ್ಟು ನಾನು ಸೀದಾ ಶಾಪಿಂಗ್ ಹೋಗ್ಬೇಕು. ಶಾಪಿಂಗ್ ಅಂತ ಹೇಳಿದ್ರೆ ನನಗೆ ಸ್ವಲ್ಪ ಕೆಲಸ ಉಂಟು, ಅದನ್ನು ಫಿನಿಶ್ ಮಾಡಿ ಬರಬೇಕು. ದನ ಹಂದಿ, ಸಾರಿ, ದನ ಆಯಿತು, ಹಂದಿ ಆಯಿತು, ಚಿಕನ್ ಆಯಿತು, ಕಂಪ್ಲೀಟಾಗಿ ಮೂರು ಕೂಡ ತೋರಿಸಿದೆ ನಿಮಗೆ. ದನ ಲಾಸ್ಟ್ ಟೈಮ್ ಹಾಕಿದ್ವಿ, ಆ್ಯಂಡ್ ಈಗ ಬಂದು ಎರಡು ಚಿಕನ್ ಮತ್ತು ಇದು, ಮತ್ತು ಇನ್ನೂ ಬೇರೆ ಬೇರೆಗಳು ಉಂಟು. ಬೇರೆ ಬೇರೆ ಅಂದರೆ ನಿಮಗೆ ಶೀಪ್ ಮತ್ತು ಇನ್ನೇನು ಯಾವುದೆಲ್ಲ ಉಂಟು ನನಗೆ ಗೊತ್ತಿಲ್ಲ ಕರೆಕ್ಟಾಗಿ, ಅದನ್ನೆಲ್ಲ ಮತ್ತೆ ನೋಡುವ. ಇನ್ನು ಜೇನುನೊಣ ಇರಬೇಕಲ್ಲ, ಜೇನುನೊಣ ಏನೂ ಇರಬೇಕು, ಅಥವಾ ಇನ್ನೊಂದು ಯಾವುದೋ ಉಂಟು ಅದು ಕರೆಕ್ಟ್ ಗೊತ್ತಿಲ್ಲ, ಒಂದು ಎರಡು ಮೂರು ಉಂಟು ಇನ್ನೂ ಕೂಡ ಹಾಕಲಿಕ್ಕೆ. ಓಕೆ, ಉಳುಮೆ ಮಾಡಲಿಕ್ಕೆ ಇದಾಗ ತೊಗೊಳ್ತಲ್ಲ. ಓ, ಈಚೆ ಸೈಡ್ ಅಲ್ವಾ, ಎಂಥ ಕರ್ಮ ಮಾಡಿ, ಎರಡು ಸೈಡ್ ಒಂದೇ ಲೆಕ್ಕ ಕಾಣ್ತಾ ಉಂಟಲ್ವಾ, ಏ ಗೊತ್ತಾಗುತ್ತೆ ಅದು ಕರೆಕ್ಟಾಗಿ. ಎಸ್, ಫೈನಲಿ ಫೈನಲಿ ನಮ್ಮ ಕೆಲಸಗಳು ಮುಗಿತಾ ಬರ್ತಾ ಉಂಟು. ಓಕೆ, ನನಗೊಂದು ದೊಡ್ಡ ಕೆಲಸ ಉಂಟು ಈಗ ಸದ್ಯಕ್ಕೆ, ಅದೇನಪ್ಪ ಅಂದರೆ ನಮ್ಗೆ ಲಾಸ್ಟ್ ಟೈಮ್ ಗ್ರಾಸ್ ಕಟ್ ಮಾಡಿದ್ದಲ್ಲ, ಆ ಗ್ರಾಸನ್ನು ಇವತ್ತು ಲೋಡ್ ಮಾಡಿ ನಾನು ಸೇಲ್ ಮಾಡಬೇಕು, ಯಾಕಂತ ಹೇಳಿದ್ರೆ ತುಂಬ ಡಿಸ್ಟರ್ಬ್ ಆಗುತ್ತೆ ಅಲ್ಲಿ, ಯಾಕಂದರೆ ನನಗಿನ್ನು ಉಳುಮೆ ಮಾಡೋದಕ್ಕಾಗಲ್ಲ, ತುಂಬ ತುಂಬ ಅಂದರೆ ತುಂಬ ಡಿಸ್ಟರ್ಬ್ ಆಗುತ್ತೆ ಅಲ್ಲಿ. ಇಮ್ಮಿಡಿಯೇಟ್ಲಿ ಇವತ್ತು ಅದನ್ನು ಫಿನಿಶ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದೆ ನನ್ನ ಪಕ್ಕ. ಆ್ಯಂಡ್ ಇವಾಗಲೇ ಹೋಗ್ಬಿಟ್ಟು ನನಗೆ ಲೀಸಿಗೆ ಒಂದು ಲಾರಿ ತರಬೇಕು, ಲೀಸಿಗೆ ಅಂತ ಲಾರಿ ಸಿಗುತ್ತೆ, ಲೀಸಿಗೆ ಎಲ್ಲ ಐಟಮ್ಗಳು ಸಿಗುತ್ತೆ, ಎಲ್ಲ ಟೂಲ್ಸ್ಗಳು ಸಿಗುತ್ತೆ, ಎಲ್ಲ ಟ್ರ್ಯಾಕ್ಟರ್ಗಳು ಸಿಗುತ್ತೆ, ಎಲ್ಲ ಎಲ್ಲ ಸಿಗುತ್ತೆ ಲೀಸಿಗೆ. ಬಟ್ ನನಗೆ ಬೇಕಾಗಿರೋಂಥದ್ದು ಗ್ರಾಸನ್ನು, ಗ್ರಾಸ್ ರೋಲನ್ನು ಲೋಡ್ ಮಾಡೋವಂಥ ಟ್ರ್ಯಾಕ್ ಒಂದು ಲಾರಿ, ಲಾರಿ ಅಂತ ಹೇಳಿದರೆ ಅದು ಟ್ರ್ಯಾಕ್ಟ್ರಿಗೆ ಅಟ್ಯಾಚ್ ಮಾಡೋವಂಥದ್ದೇ. ಬಟ್ ಅದು ಹೇಗಿರುತ್ತೆ ಅಂದರೆ ಟ್ರೇಲ್ ಸ್ವಲ್ಪ ಚೇಂಜ್ ಇರುತ್ತೆ ನಿಮಗೆ, ಅದನ್ನು ತೋರಿಸ್ತಾನೆ. ನಾನು ಇವತ್ತು ಲೀಸಿಗೆ ತಂದುಬಿಟ್ಟು ನನ್ನ ಕೆಲಸನ ಫಿನಿಶ್ ಮಾಡಬೇಕು. ಓಕೆ, ನಾನು ವರ್ಕರ್ಸ್ ಕೊಡ್ತಾ ಇದ್ದಾನೆ ಕೆಲಸ, ವರ್ಕರ್ಸ್ ಅಂತ ಕೆಲಸ ಸ್ಟಾರ್ಟ್ ಮಾಡಿದ್ದಾನೆ. ಆ್ಯಂಡ್ ವರ್ಕರ್ಸ್ ಕೆಲಸ ಫಿನಿಶ್ ಮಾಡೋಷ್ಟೊತ್ತಿಗೆ ನಮ್ಮ ಕೆಲಸ ಕೂಡ ಫಿನಿಶ್ ಆಗ್ಬೋದು. ರಪ್ಪ ಹೋಗಿ ರಪ್ಪ ಬರಬೇಕು ಇವಾಗ, ಶಾಪಿಗೆ ಹೋಗ್ಬಿಟ್ಟು ಬೇಗ ಹೋಗ್ಬಿಟ್ಟು ಆ ಟ್ರಕ್ಕನ್ನು ತರಬೇಕು, ಟ್ರಕ್ಕನ್ನು ತಂದುಬಿಟ್ಟು ಕೆಲಸ ಫಿನಿಶ್ ಮಾಡುವ. ಆ್ಯಂಡ್ ಇದು ಫಿನಿಷ್ ಆಗಿಲ್ಲ, ಅದು ಹಾಗೇ ಇರುತ್ತೆ, ಅದು ಇನ್ನೊಂದು ಸಾರಿ ವೀಟೆಲ್ಲ ಕಟ್ಟಾದಮೇಲೆ ನನಗೆ ಸಿಗುತ್ತೆ ಅದು. ಎಸ್, ಓಕೆ, ರಪ್ಪ ಹೋಗಿ ರಪ್ಪ ಬರಬೇಕು, ಟ್ರ್ಯಾಕ್ಟರ್ನ ಲೋಡ್ ಮಾಡಿಕೊಂಡು ಟ್ರ್ಯಾಕ್ಟರ್ನಲ್ಲ ಅದು ಟ್ರೈಲರ್ನ ಲೋಡ್ ಮಾಡ್ಕೊಂಡು ಬರಬೇಕು. ಆ್ಯಂಡ್ ಇವತ್ತು ಗ್ರಾಸನ್ನು ಕಂಪ್ಲೀಟ್ ಸೇಲ್ ಮಾಡಬೇಕು, ಎಷ್ಟು ದುಡ್ಡು ಸಿಗುತ್ತೆ ನೋಡುವ. ಯಾಕಂದರೆ ತುಂಬ ಟೈಮಿಂದ ಗ್ರಾಸ್ ಅಲ್ಲೇ ಬಿದ್ದುಕೊಂಡಿದೆ, ಅದು ಎರಡೂ ಫೀಲ್ಡಲ್ಲಿ ಉಂಟು. ಒಂದು ಲಾಸ್ಟ್ ಟೈಮ್ ಫಸ್ಟು ಮಾಡಿರೋಂಥದ್ದು
ಇನ್ನೊಂದು ಬಂದು ನಿಮ್ಮ ರೀಸೆಂಟಾಗಿ ಮಾಡಿರೋಂಥದ್ದು. ಓಕೆ ಓಕೆ, ಫೈನಲಿ ಗಾಡಿ ಅಂತ ಹೋಗ್ತಾ ಉಂಟು. ಆ್ಯಂಡ್ ಜೊತೆಗೆ ನಮ್ಮ ಟ್ರ್ಯಾಕ್ಟ್ರಲ್ಲಿ ನಮ್ಮ ಟ್ರೇಲರನ್ನು ಕೂಡ ತಂದಾಯಿತು, ನೋಡ್ತಾ ಇದ್ರ. ಇದು ನಿಮ್ಗೆ ಗೊತ್ತಿರುತ್ತಾ ಇಲ್ವೋ ಗೊತ್ತು, ನಿಮ್ಗೆ ಗೊತ್ತಿರಲಿಕ್ಕೆಲ್ಲ ಬಿಡಿ. ಆ್ಯಂಡ್ ಇದರಲ್ಲಿ ನಮಗೆ ಗ್ರಾಸನ್ನು, ರೋಲ್ ಗ್ರಾಸ್ ಇರುತ್ತಲ್ಲ, ಅದನ್ನು ಲೋಡ್ ಮಾಡಿಕೊಂಡು ಹೋಗುವಂತ. ಇಲ್ಲಾಂದರೆ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಲಾಸ್ಟ್ ಟೈಮ್ ಒಂದ್ಸರಿ ಮಾಡಿದ್ದೆ, ಟ್ರ್ಯಾಕ್ಟ್ರಲ್ಲಿ ಅದನ್ನು ಇನ್ನು ಸಿಕ್ಕಿಸ್ಬಿಟ್ಟು ಜಾಯಿನ್ ಮಾಡಿ ಲೋಡ್ ಮಾಡೋವಂಥದ್ದು. ಅದು ತುಂಬ ಟೈಮ್ ತೊಗೊಳುತ್ತೆ, ಆ್ಯಂಡ್ ನನ್ನ ಪಕ್ಕ ನೋಡಿಕೊಂಡು ತುಂಬ ಟೈಮ್ ತೊಗೊಳುತ್ತೆ. ಅದಕ್ಕೆ ನನಗೆ ಅನಿಸಿತು ಬೇಡ, ನಾವು ಡೈರೆಕ್ಟಾಗಿ ಆಟೋಮೆಟಿಕ್ ರೋಲನ್ನು ಲೋಡ್ ಮಾಡೋಂಥದ್ದು ಇರುತ್ತೆ, ಅದನ್ನೇ ನಾನು ಡೈರೆಕ್ಟಾಗಿ ತೊಗೊಂಡು ಹೇಗೆ ಅಂತ ಹೇಳಿಬಿಟ್ಟು ಇದು ಮಾಡಿಕೊಂಡೆ. ತೊಂದರೆ ಇಲ್ಲಾಂದ್ರೆ ಲಾಸ್ಟು ನಾವು ಅದು ಸಿಕ್ಕಿಸ್ಬಿಟ್ಟು ಲೋಡ್ ಮಾಡಬೇಕಿತ್ತು. ಓಕೆ, ಜಸ್ಟ್ ಟೈಮ್ ಲ್ಯಾಪ್ಸ್ ನೋಡ್ಕೊಂಡು ಬನ್ನಿ, ಗೊತ್ತಾಗುತ್ತೆ. ಓಕೆ ಗೈಸ್, ಕೆಲಸ ಅಂತೂ ಕಂಪ್ಲೀಟಾಗಿ ಫಿನಿಶ್ ಆಯಿತು. ಕೆಲಸ ನೋಡಿದ್ರ ಫೈನಲ್ ಆಗಿ ಎಲ್ಲವನ್ನು ನಾನು ಅನ್ಲೋಡ್ ಕೂಡ ಮಾಡಿ ಆಯಿತು. ಆ್ಯಂಡ್ ಇನ್ಕಮ್ ಕೂಡ ಸಾಧಾರಣ $45,000 ಇಷ್ಟು ಸೇಲ್ ಮಾಡೋದಕ್ಕೆ $45,000 ಅಷ್ಟು ಬಂದಿದೆ ಟೋಟಲಾಗಿ. ಅದು ಬಿಟ್ಟು ನನಗೆ ಫಿಫ್ಟಿ ಟೂ ಏನೋ ಬಂದಿರಬೇಕು. ಎಲ್ಲ ನನಗೆ ಕೈಯಲ್ಲಿ ಇಟ್ಕೊಂಡು ಬಂದಿರುವಂಥದ್ದು, ಲೋಡ್ ಮಾಡ್ಕೊಂಡು ಬಂದಿರುವಂಥದ್ದು ಎಲ್ಲ ನೋಡಿಕೊಂಡ್ರೆ ಹತ್ರ ಏನೋ ಬಂದಿರಬೇಕು. ಆ್ಯಂಡ್ ಸಖತ್ ಒಳ್ಳೆ ಇನ್ಕಮ್ ಮಾತ್ರ $50,000 ಅಂದರೆ ಒಳ್ಳೆ ಇನ್ಕಮೇ ಹೇಳಬೇಕು. ಯಾಕಂದರೆ ನಾನು ಗ್ರಾಸನ್ನು ಎರಡೂ ಫೀಲ್ಡಲ್ಲಿ ಹೀಗೆ ಕಟ್ ಮಾಡಿ ಸೇಲ್ ಮಾಡ್ತಾಯಿದ್ರೆ ಒಳ್ಳೆ ಇನ್ಕಮ್ ಬರುತ್ತೆ, ಬೇಗ ಮೇಲೆ ಬರುತ್ತೆ. ಹಾಗಂತೇಳಿ ನನಗೆ ಇದಕ್ಕಿಂತ ಮುಂಚೆ ಮಾಡಿರೋ ಗೊತ್ತಿರುತ್ತೆ. ಓಕೆ, ಸದ್ಯಕ್ಕೆ ನೋಡ್ಕೊಂಡು ಇದನ್ನು ಲೀಸಿಗೆ ತೊಗೊಂಡು ಬಂದಿರೋಂಥದ್ದು ಇವಾಗಲೇ ಕೊಟ್ಬಿಡ್ತಾನೆ. ಯಾಕಂದರೆ ಕಷ್ಟ ಆಗುತ್ತೆ, ಮತ್ತು ಅದನ್ನು ಅದಕ್ಕೆ ಲೀಸಿಗೆ ಚಾರ್ಜ್ ಮಾಡ್ತಾರೆ, ಒಂದೊಂದು ತಿಂಗಳಿಗೆ ಇಷ್ಟಿಷ್ಟು ಅಂತ ಚಾರ್ಜ್ ಮಾಡ್ತಾರೆ. ಬಟ್ ನಮ್ಗೆ ಸಿಕ್ಕಿದ್ರೆ ಅಲ್ಲಿ ಒಂದು 1,000 ಅಷ್ಟು ಲೀಸಿಗೆ ಹೋಗುತ್ತೆ, ಆಯಿತಾ, 1,000 ಲೀಸಿಗೆ ಹೋಗುತ್ತೆ. ಬಟ್ ಎಲ್ಲ ನೋಡಿಕೊಂಡೆ ಒಳ್ಳೆ ಇನ್ಕಮ್, ನಾನು ಇಷ್ಟು ದಿನದ್ದು ಎಲ್ಲ ಇಟ್ಟಿರುವಂಥದ್ದು ಒಳ್ಳೆ ಇನ್ಕಮ್ ಬಂದಿದೆ. ಆ್ಯಂಡ್ ನೋಡು, ಆದಷ್ಟು ಬೇಗ ನಮಗೆ ಇದು ಫೀಲ್ಡ್ ಸ್ವಲ್ಪ ದೊಡ್ಡದು ಮಾಡಬೇಕು. ಆ್ಯಂಡ್ ಹಾಗೆ ನಮಗೆ ಗ್ರಾಸ್ ಕಟ್ ಮಾಡುವಂಥ ಫೀಲ್ಡನ್ನು ಒಂದು ಸಪ್ರೇಟಾಗಿ ಮಾಡಬೇಕು, ಅಲ್ಲಿ ಗ್ರಾಸ್ ಮಾತ್ರ ಕಟ್ ಮಾಡೋದ್ರೆ ಯಾಕಂದರೆ ಇನ್ಕಮ್ ಬರಬೇಕು, ಅಲ್ಲ ಒಳ್ಳೆ ಇನ್ಕಮ್ ಬರುತ್ತೆ ಗ್ರಾಸಲ್ಲಿ, ಫಾರೆಸ್ಟ್ಗಿಂತಲೂ ಒಳ್ಳೆ ಇನ್ಕಮ್ ಬರುತ್ತೆ. ಓಕೆ, ಸದ್ಯಕ್ಕೆ ನೋಡ್ಕೊಂಡು ನಿಮಗೆ ಎಪಿಸೋಡ್ ಯಾವ್ದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ನೆಕ್ಸ್ಟ್ ಎಪಿಸೋಡಲ್ಲಿ ಏನು ಮಾಡಬೇಕು ಅನ್ನೋದು ಹೇಳಿ. ಒಂದು ಶೆಡ್ ಮಾಡಬೇಕಾ, ಅಥವಾ ನಿಮಗೆ ಮನೆ ಮಾಡಬೇಕಾ, ಅಥವಾ ಏನು ಯಾವ್ದು ವಿಷಯ ಮಾಡಬೇಕು? ಫಾರ್ಮಿಂಗ್ ಸಿಮ್ಯುಲೇಟರಲ್ಲಿ ಹೇಳ್ತಾ ಇರೋದು, ಬೇರೆ ಯಾವುದೇ ಹಾಕಬೇಕು ಅಂತಿಲ್ಲ, ನಾನು ಫಾರ್ಮಿಂಗ್ ಸಿಮ್ಯುಲೇಟರ್ ಬಗ್ಗೆ ಹೇಳ್ತಾ ಇರ್ತಾರೆ. ಫಾರ್ಮಿಂಗ್ ಸಿಮ್ಯುಲೇಟರ್ ನೆಕ್ಸ್ಟಲ್ಲಿ ಏನು ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಆ್ಯಂಡ್ ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್.